ಹೇಳು, ನೀನ್ ನನ್ ಜೊತೆ ಮದ್ವೆಗೆ ಒಪ್ತೀಯಾ ಇಲ್ವಾ? ಎಕ್ಸ್ಕ್ಯೂಸ್ ಮೀ, ಪದ್ಮಾವತಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ಮೇಲೆ ರೂಮಲ್ಲಿದ್ದಾಳೆ. ಓಕೆ, ಥ್ಯಾಂಕ್ ಯು. ಏನು ಸುಮ್ಮನೆ ಇದ್ರೆ ಮಾತಾಡ್ತಾನೆ ಇದ್ಯಾ? ಅಲ್ಲ, ನಿನ್ ಜೊತೆ ನನಗ್ ಮದ್ವೆನಾ? ಅದು ಈ ಜನ್ಮದಲ್ಲೇನೆ ನಡೆಯಲ್ಲ. ನನ್ನ ಬಿಟ್ಟು ವಿಕ್ಕಿನ್ ಮದ್ವೆ ಆಗ್ಬೇಕು ಅಂತಿದ್ಯಾ? ಹಾಗಾಗಕ್ ನಾನ್ ಬಿಡೋದಿಲ್ಲ. ಹೀಗ್ ನಡಿಯಕ್ ಬಿಡಲ್ಲ ಅಂತ ನಾನು ನೋಡ್ತೀನಿ. ಇಷ್ಟು ದಿನ ಪಾಪ ವಿಕ್ರಮಾದಿತ್ಯ ಅವರು ಅವ್ರ ಪ್ರೀತಿ ಬಗ್ಗೆ ಹೇಳಿದ್ರು ಕೂಡ ಪರಿಸ್ಥಿತಿಗೆ ಭಯ ಪಟ್ಟು ನಾನೇ ಉತ್ತರ ಹೇಳಲಿಲ್ಲ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ನಾನು ವಿಕ್ರಮಾದಿತ್ಯ ಅವ್ರನ್ನ ಪ್ರೀತಿಸ್ತಿದ್ದೀನಿ. ಮದುವೆ ಅಂತ ಮಾಡ್ಕೊಂಡ್ರೆ ನನ್ನ ಅವ್ರ ನೆನೆ ಮಾಡ್ಕೊಳ್ಳೋದು. ಪದ್ಮಾವತಿ ಮನಸ್ಸು ನೋಯಿಸ್ತೇನೆ, ಅವಳನ್ನ ಒಪ್ಪಿಸ್ಬೇಕು. ಇಲ್ಲ ಅಂತ ನೀನೇನಾದ್ರೂ ಅಡ್ಡ ಬಂದ್ರೆ ನಿನ್ನ ವಿಚಾರನ ಎಲ್ಲರಿಗೂ ಹೇಳಿ ನಿನ್ ಮುಖವಾಡ ಹೊರಗಾಕ್ತೀನಿ. ಹುಷಾರು. ಏ ಬಿಡು, ಬಿಡು ನನ್ನನ್ನ. ನೀನು ವಿಕ್ಕಿನ್ ಪ್ರೀತಿಸ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ತೀನ? ಅಷ್ಟಕ್ಕೂ ನಾನು ಇರಬೇಕಾದ್ರೆ ನಿಮ್ಮ ಮದುವೆ ಆಗುತ್ತಾ ಹೇಳು, ಹೇಳು. ಬಿಡು ನನ್ನ. ಪದ್ಮಾವತಿ ಯಾರ ಜೊತೆ ಹೀಗೆ ಮಾತಾಡ್ತಾ ಇದ್ದಾಳೆ? ಒಳಗಿರೋದು ಯಾರು? ನಾನು ಆಲ್ರೆಡಿ ಒಬ್ಬನ್ನ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ನಿಮ್ಮನ್ನ ನಿಮ್ ಪ್ರೀತಿ ಬೇಡ ಅಂತ ನಿಮ್ಮಿಂದ ದೂರ ಇರಕ್ ನೋಡ್ತಿದ್ದೀನಿ. ಅಂದ್ರೆ ಪದ್ಮಾವತಿನ ಕಾಡಿಸ್ತಿರೋನ್ ಇಲ್ಲಿಗೆ ಬಂದಿದ್ದಾನ? ಈಗ್ಲೇ ಅವನಿಗೊಂದ್ ಗತಿ ಕಾಣಿಸ್ತೀನಿ. ಪದ್ಮಾವತಿ, ಪದ್ಮಾವತಿ ಬಾಗಿಲು ತೆಗಿ, ಪದ್ಮಾವತಿ ಬಾಗಿಲು ತೆಗಿ, ಪದ್ಮಾವತಿ. ಈ ನೀಚನ್ ಬಗ್ಗೆ ವಿಕ್ರಮಾದಿತ್ಯ ಅವ್ರಿಗೆ ಗೊತ್ತಾದ್ರೆ ಅರವಿಂದ್ ಅವ್ರ ಜೀವನ ಏನಾಗುತ್ತೋ ಏನೋ. ಇವಾಗ ಏನ್ ಮಾಡುದು? ಬಾಗಿಲು ತೆಗಿ.